ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟನಿಂಗ್ ಮಾಮ್ಸ್. ಈ ದಿನ ನಾವು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಈ ಪಾಠದ ಈ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಏನಪ್ಪ ಅಂತಂದರೆ, ಇಲ್ಲಿ ಪದಗಳ ಅರ್ಥ ಇರುತ್ತೆ. ಈ ಪಾಠದ ಪದಗಳ ಅರ್ಥವನ್ನು ನಾವು ಕಲಿಬೇಕಾಗತ್ತೆ. ಅದು ಆದ ಮೇಲೆ ಬನ್ನಿ ಪ್ರಶ್ನೋತ್ತರಗಳನ್ನು ನೋಡೋಣ. ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಮೊದಲನೇ ಪ್ರಶ್ನೆ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ, ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು. ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು. ಪುಟ್ಟಜ್ಜಿಯ ಬಳಿ ಹಾಡ್ಗತೆ ಹಾಡ್ಗತೆ ಹೇಳಬೇಕೆಂದು ಕೇಳಿದನು. ನೆಕ್ಸ್ಟ್ ಎರಡನೇ ಕ್ವಶನ್, ಯುವಕ ಮನೆಯ ಮುಂದೆ ಏನು ಮಾಡಿದ? ಯುವಕ ಮನೆಯ ಮುಂದೆ ತೋಟ ಮಾಡಿದ. ಏನು ಈ ಪದವನ್ನು ತೆಗೆದು ಅದರ ಬದಲಿಗೆ ನಾವು ತೋಟ ಅನ್ನೋದನ್ನು ಸೇರಿಸಿದ್ರೆ ಅಲ್ಲಿ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಯುವಕ ಮನೆಯ ಮುಂದೆ ತೋಟ ಮಾಡಿದ. ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು? ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇತ್ತು. ಒಂದು ಗೆಜ್ಜೆ ಗೆಜ್ಜೆ ಇತ್ತು. ಹುಲಿ ಸೋತು ಏನು ಮಾಡಿತು? ಹುಲಿ ಸೋತು ಪಲಾಯನ ಮಾಡಿತು. ಪಲಾಯನ ಅಂತಂದರೆ ಓಡಿ ಹೋಯಿತು ಆ ಜಾಗದಿಂದ. ಸೊ ಹುಲಿ ಸೋತು ಪಲಾಯನ ಮಾಡಿತು. ನೆಕ್ಸ್ಟ್ ಪ್ರಶ್ನೆ, ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು? ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿಯು ಯುವಕನ ಮನೆಯೊಳಗೆ ಅವಿತುಕೊಂಡಿತು. ಯುವಕನ ಮನೆಯೊಳಗೆ ಅವಿತುಕೊಂಡಿತು. ನೆಕ್ಸ್ಟ್ ಪ್ರಶ್ನೆ, ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು? ಉತ್ತರ, ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಅಲ್ವಾ, ಇದಿಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿಗೆ ಉತ್ತರಗಳು. ನೆಕ್ಸ್ಟು, ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ? ಉತ್ತರ, ಹಳ್ಳವು ಹರಿಯುವುದರಿಂದ ಊರ ಜನರನ್ನು ರಕ್ಷಿಸುತ್ತಿದೆ. ಜನರಿಗೆ ಬೇಕಾದ ನೀರಿನ ಸೌಕರ್ಯ ಹಳ್ಳದಿಂದ ಸಿಗುತ್ತಿದೆ. ಹಾಗೆಯೇ ಹಳ್ಳವು ಊರಿಗೆ ಸೊಬಗನ್ನು ನೀಡಿದೆ. ಮತ್ತೊಂದ್ಸಲಿ, ಹಳ್ಳವು ಹರಿಯುವುದರಿಂದ ಊರ ಜನರನ್ನು ರಕ್ಷಿಸುತ್ತಿದೆ. ಜನರಿಗೆ ಬೇಕಾದ ನೀರಿನ ಸೌಕರ್ಯ ಹಳ್ಳದಿಂದ ಸಿಗುತ್ತಿದೆ. ಹಾಗೆಯೇ ಹಳ್ಳವು ಊರಿಗೆ ಸೊಬಗನ್ನು ನೀಡಿದೆ. ನೆಕ್ಸ್ಟ್ ಕ್ವಶನ್, ಎರಡನೇ ಕ್ವಶನ್, ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದ? ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿಯ ಸೊಬಗಿನ ದೃಶ್ಯವನ್ನು ಕಂಡು ಆಕರ್ಷಿತನಾದನು. ಜಾಗ ತುಂಬ ಚೆನ್ನಾಗಿದೆ ಎಂದುಕೊಂಡು ಅಲ್ಲಿಯೇ ಉಳಿಯುವ ಯೋಚನೆ ಮಾಡಿ ಮನೆಯನ್ನು ಕಟ್ಟಿದ. ಮನೆಯ ಮುಂದೆ ತೋಟವನ್ನು ಮಾಡಿದ. ಮತ್ತೊಂದ್ಸಲಿ, ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿಯ ಸೊಬಗಿನ ದೃಶ್ಯವನ್ನು ಕಂಡು ಆಕರ್ಷಿತನಾದನು. ಜಾಗ ತುಂಬ ಚೆನ್ನಾಗಿದೆ ಎಂದುಕೊಂಡು ಅಲ್ಲಿಯೇ ಉಳಿಯುವ ಯೋಚನೆ ಮಾಡಿ ಮನೆಯನ್ನು ಕಟ್ಟಿದ. ಮನೆಯ ಮುಂದೆ ತೋಟವನ್ನು ಮಾಡಿದ. ನೆಕ್ಸ್ಟ್ ಕ್ವಶನ್, ಮೂರನೇ ಕ್ವಶನ್, ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು? ಹುಲಿ ಯುವಕನಿಗೆ, ಈ ಜಿಂಕೆ ನನ್ನ ಆಹಾರ, ಅದನ್ನು ನೀನು ರಕ್ಷಿಸುವಂತಿಲ್ಲ, ಹಾಗೆ ಮಾಡಿದರೆ ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ, ಆದುದರಿಂದ ಜಿಂಕೆಯನ್ನು ಬಿಟ್ಟುಕೊಡು ಎಂದಾಗ ಯುವಕನು, ಆ ಜಿಂಕೆಯು ಅರಣ್ಯದ ಜಿಂಕೆಯಲ್ಲ, ಅದನ್ನು ಯಾರೋ ಸಾಕಿದ್ದಾರೆ, ಅದರ ಗುರುತಿಗಾಗಿ ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆಯನ್ನು ಕಟ್ಟಿದ್ದಾರೆ, ಇದನ್ನು ತಿನ್ನಲು ನಿನಗೆ ಅಧಿಕಾರವಿಲ್ಲ, ನಾನು ಬಿಟ್ಟು ಕೊಡುವುದಿಲ್ಲ ಎಂದನು. ಮತ್ತೊಮ್ಮೆ, ಹುಲಿ
ಯುವಕನಿಗೆ, ಈ ಜಿಂಕೆ ನನ್ನ ಆಹಾರ, ಅದನ್ನು ನೀನು ರಕ್ಷಿಸುವಂತಿಲ್ಲ, ಹಾಗೆ ಮಾಡಿದರೆ ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ, ಆದುದರಿಂದ ಜಿಂಕೆಯನ್ನು ಬಿಟ್ಟುಕೊಡು ಎಂದಾಗ ಯುವಕನು, ಆ ಜಿಂಕೆಯು ಅರಣ್ಯದ ಜಿಂಕೆಯಲ್ಲ, ಅದನ್ನು ಯಾರೋ ಸಾಕಿದ್ದಾರೆ, ಅದರ ಗುರುತಿಗಾಗಿ ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆಯನ್ನು ಕಟ್ಟಿದ್ದಾರೆ, ಇದನ್ನು ತಿನ್ನಲು ನಿನಗೆ ಅಧಿಕಾರವಿಲ್ಲ, ನಾನು ಬಿಟ್ಟುಕೊಡುವುದಿಲ್ಲ ಎಂದನು. ನೆಕ್ಸ್ಟ್ ಕ್ವಶನ್. ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು? ಉತ್ತರ, ಜಿಂಕೆಯನ್ನು ನೋಡಿದ ಯುವತಿ ಓಡಿ ಬಂದು ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ. ಜಿಂಕೆ ಅವಳ ಕೈಯನ್ನು ನೆಕ್ಕುತ್ತದೆ, ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ. ಯುವತಿ ಮುಖಕ್ಕೆ ಮುಖ ತಾಗಿಸಿ ಅಳುತ್ತಿದ್ದಾಳೆ. ಹೀಗೆ ಜಿಂಕೆ ಮತ್ತು ಯುವತಿ ತಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದರು. ಮತ್ತೊಮ್ಮೆ, ಜಿಂಕೆಯನ್ನು ನೋಡಿದ ಯುವತಿಯು ಓಡಿ ಬಂದು ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ. ಜಿಂಕೆ ಅವಳ ಕೈಯನ್ನು ನೆಕ್ಕುತ್ತದೆ, ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ. ಯುವತಿ ಮುಖಕ್ಕೆ ಮುಖ ತಾಗಿಸಿ ಅಳುತ್ತಿದ್ದಾಳೆ. ಹೀಗೆ ಜಿಂಕೆ ಮತ್ತು ಯುವತಿ ತಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದರು. ನೆಕ್ಸ್ಟ್ ಪ್ರಶ್ನೆ. ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದ? ಯುವಕ ತಾನು ಚುಕ್ಕಿಯನ್ನು ಹುಲಿಯ ಕೈಯಿಂದ ಪಾರು ಮಾಡಿದ ಕಥೆಯನ್ನು ಹೇಳಿದ. ಹುಲಿಗೂ ತನಗೂ ಆದ ಹೋರಾಟದ ಗಾಯದ ಗುರುತುಗಳನ್ನು ತೋರಿಸಿದ. ಚುಕ್ಕಿ ಮುದ್ದು ಮಾಡಿದ ರೀತಿಯನ್ನು ತಿಳಿಸಿದ. ಮತ್ತೊಮ್ಮೆ, ಯುವಕ ತಾನು ಚುಕ್ಕಿಯನ್ನು ಹುಲಿಯ ಕೈಯಿಂದ ಪಾರು ಮಾಡಿದ ಕಥೆಯನ್ನು ಹೇಳಿದ. ಹುಲಿಗೂ ತನಗೂ ಆದ ಹೋರಾಟದ ಗಾಯದ ಗುರುತುಗಳನ್ನು ತೋರಿಸಿದ. ಚುಕ್ಕಿ ಮುದ್ದು ಮಾಡಿದ ರೀತಿಯನ್ನು ತಿಳಿಸಿದ. ನೆಕ್ಸ್ಟ್ ಬಂದುಬಿಟ್ಟು ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ, ಯಾವುದಾದರೊಂದು ಹಾಡ್ಗತೆ ಹೇಳು. ನಾನು ಸಿಂಪಲಾಗಿ ಬರ್ತಿದ್ದೀನಿ, ಸಂದರ್ಭವನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ, ಸಿಂಪಲಾಗಿ. ಈ ವಾಕ್ಯವನ್ನು ಹುಡುಗನು ಪುಟ್ಟಜ್ಜಿಗೆ ಹೇಳಿದನು. ನೆಕ್ಸ್ಟ್, ಏ ಯುವಕ, ಈ ಜಿಂಕೆ ನನ್ನ ಆಹಾರ, ಈ ಮಾತನ್ನು ಹುಲಿಯು ಯುವಕನಿಗೆ ಹೇಳಿತು. ಮೂರನೇ ಪ್ರಶ್ನೆ, ಇದು ನಾವು ಸಾಕಿಕೊಂಡ ಜಿಂಕೆ, ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳಿದಳು. ನೆಕ್ಸ್ಟ್ ಕ್ವಶನ್, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ, ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳಿದಳು. ಅದಾದಮೇಲೆ ಈ ಕೆಳಗೆ ನೀಡಿರುವಂತೆ ಇಲ್ನೋಡಿ ಸೂಚನೆಯಂತೆ ಉತ್ತರ ಬರೆಯಿರಿ ಅಂತ ಹೇಳಿಬಿಟ್ಟು ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ, ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ಯಾವ್ಯಾವ ಪ್ರಾಣಿ ಬಂದಿದೆ? ಹೌದು, ಹುಲಿ, ಚಿರತೆ, ಕಾಡುಕೋಣ, ಆನೆ, ಜಿಂಕೆ. ಮತ್ತು ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ ಅಂತ ಇದೆ. ಪುಟ್ಟಜ್ಜಿ, ಹುಡುಗ, ಯುವಕ, ಯುವತಿ, ಹುಡುಗಿ, ಈ ಎಲ್ಲ ವ್ಯಕ್ತಿಗಳ ಹೆಸರು ಈ ಪಾಠದಲ್ಲಿ ಬಂದಿದೆ. ನೆಕ್ಸ್ಟು ಮೂರನೇ ಸೂಚನೆ ಏನಪ್ಪ ಅಂತಂದರೆ, ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆಯನ್ನು ಬರೆಯಿರಿ ಅಂತ ಇದೆ. ಹುಡುಗ, ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ? ಅಜ್ಜಿ, ಬಾಮಗ ಹೇಳ್ತೀನಿ, ಒಳ್ಳೆಯದೊಂದು ಕತೆಯ? ಹುಡುಗ, ಕಂಬಕ್ಕೆ ಒರಗಿ ಕತೆ ಹೇಳಲು ಸನ್ನದ್ಧನಾಗಿ ಕುಳಿತುಕೊಳ್ಳುವನು. ಅಜ್ಜಿ, ಯಾವ ಕತೆ ಹೇಳಲಿ? ಹುಡುಗ, ಯಾವುದಾದರೂ ಒಂದು ಹಾಡ್ಗತೆ ಹೇಳು. ಅಜ್ಜಿ ಕತೆ ಹೇಳಲು ಪ್ರಾರಂಭಿಸುವಳು. ಪುಟ್ಟದೊಂದು ಊರ ಹೊರಗೆ ಅಂತ ಹೇಳಿಬಿಟ್ಟು ಕಂಟಿನ್ಯೂ ಮಾಡಿ ಇಲ್ಲಿ ಸ್ಟಾಪ್ ಮಾಡ್ಬೋದು. ಅದೇ ರೀತಿ ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಅಂತ ಇದೆ. ಇಲ್ಲಿ ನೋಡಿ, ಪೊರೆ. ಪೊರೆ ಅಂತಂದರೆ ರಕ್ಷಿಸು, ಸಲಹು, ಕಾಪಾಡು. ನೆಕ್ಸ್ಟು ಪ್ರಾಣಿ ಗಿಂಡಿ, ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡ ಒಂದು ಕಿಂಡಿ. ಭಯ, ಹೆದರಿಕೆ, ಅಂಜಿಕೆ. ತೊಗಟೆ ಅನ್ನೋದು ಮರದ ಸಿಪ್ಪೆ. ಮದ್ದು, ಔಷಧಿ. ಯಾವತ್ತಾರ ಅಂದರೆ ಯಾವತ್ತಾದರೂ ಇನ್ನೊಂದು ದಿನ, ಯಾವತ್ತಾರ ಬರ್ತೀನಿ ಅಂತ ಹೇಳ್ತೀವಲ್ಲ, ಆ ರೀತಿ ಯಾವತ್ತಾದರೂ ಇನ್ನೊಂದು ದಿನ. ಅದಾದಮೇಲೆ ನೆಕ್ಸ್ಟು ಅಕಾರದಿಂದ ಇಲ್ಲಿ ನೋಡಿ, ಸಾರಿ, ಅದಾದಮೇಲೆ ಹೊಂದಿಸಿ ಬರೆಯಿರಿ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ಪುಟ್ಟಜ್ಜಿ ಕತೆ, ಕಾಡು, ಹುಲಿ, ಚಿರತೆ, ಕಾಡುಕೋಣ, ಚುಕ್ಕಿ, ಜಿಂಕೆ ಹೆಸರು, ಮದ್ದು, ಸೊಪ್ಪು, ಸದೆ, ಬೇರು, ತೊಗಟೆ, ಮದ್ದುಗಳಾಗಿ ಇದನ್ನೆಲ್ಲ ಬಳಸ್ತಾರೆ, ಹಳ್ಳದ ದಂಡೆ, ಊರು ಬೆಳೆಯಿತು,
ಜಗಳ ಯಾರಿಗಾಯಿತು? ಹುಲಿಗೂ ಮತ್ತು ಯುವಕನಿಗೂ ಆಯಿತು. ಆಯಿತಾ? ಅದಾದಮೇಲೆ ನೆಕ್ಸ್ಟ್ ನೋಡಿ, ಕೆಲವು ಭಾಷಾಭ್ಯಾಸ ಬನ್ನಿ, ಕೆಲವು ಜೀವಿಗಳ ಹೆಸರುಗಳನ್ನು ನೀಡಿದೆ, ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಅಂತ ಹೇಳಿಬಿಟ್ಟು ವಿಂಗಡಿಸಬೇಕಂತೆ. ನಾನು ಸಾಕು ಪ್ರಾಣಿಯನ್ನು ಬ್ಲೂ ಕಲರಿಂದ ಟಿಕ್ ಮಾಡಿದ್ದೀನಿ, ಕಾಡು ಪ್ರಾಣಿಯನ್ನು ನಾನು ರೆಡ್ ಕಲರಿಂದ ನಾನು ರೌಂಡಪ್ ಮಾಡಿದ್ದೀನಿ. ಉದಾಹರಣೆಗೆ ಕಾಡು ಪ್ರಾಣಿಗಳು ಹುಲಿ, ಹಂದಿ, ಕರಡಿ, ಜಿರಾಫೆ, ಚಿರತೆ, ಜಿಂಕೆ, ಮಂಗ, ಮಂಗ ಎರಡಲ್ಲೂ ಬರುತ್ತೆ. ಸೊ ಸಾರಂಗ, ಸಿಂಹ, ಕಾಡು ಕೋಣ, ಗೇಂಡಾಮೃಗ, ಆನೆ. ಸೊ ನೆಕ್ಸ್ಟು ಸಾಕು ಪ್ರಾಣಿಗಳು, ಕೆಲವರು ಮಂಗ ಯಾಕೆ ಹೇಳಿದೆ ಅಂದರೆ ಕೆಲವರು ಮಂಗವನ್ನು ಕೆಲವರು ಸಾಕ್ತಾರೆ, ಹಾಗಾಗ್ಬಿಟ್ಟು ಹೇಳಿದೆ. ಸೊ ಬೆಕ್ಕು, ಕತ್ತೆ, ಎಮ್ಮೆ, ಎತ್ತು, ಮಂಗ, ಆಡು, ನಾಯಿ, ಕೋಳಿ, ಮೇಕೆ ಇವೆಲ್ಲ ಸಾಕು ಪ್ರಾಣಿಗಳು. ಅದಾದಮೇಲೆ ನೆಕ್ಸ್ಟು ಈ ಮೇಲಿನ ಎಲ್ಲ ಪ್ರಾಣಿಗಳ ಹೆಸರನ್ನು ಅಕಾರಾದಿಯಾಗಿ ಬರೆಯರಿ. ಅಕಾರಾದಿ ಅಂತ ಹೇಳಿಬಿಟ್ಟು ಅಂತಂದರೆ ಏನಪ್ಪ ಅಂತಂದರೆ ನಾವು ಆ ಡಿಕ್ಷ್ನರಿ ವೈಸ್, ನಾವು ಇಂಗ್ಲೀಷಲ್ಲಿ ಯಾವ ರೀತಿಯಾಗಿ ಡಿಕ್ಷ್ನರಿನ ಮೇಂಟೈನ್ ಮಾಡ್ತೀವಲ್ವ, ಸೊ ಫಸ್ಟು ಎ ಇಂದ ಬಂದು ಅದಾದಮೇಲೆ ನೆಕ್ಸ್ಟು ಲೆಟರ್ ಎ ಎ ಎ ಬಿ ಆ ರೀತಿಯಾಗಿ ಬರುತ್ತಲ್ಲ, ಅದೇ ರೀತಿಯಾಗಿ ನಾವು ಇಲ್ಲೂ ಸಹ ಅಕಾರಾದಿಯಾಗಿ ಬರೆಯಿರಿ. ಆಡು, ಆನೆ, ಎತ್ತು, ಕತ್ತೆ, ಕರಡಿ, ಕಾಡುಕೋಣ, ಕೋಳಿ, ಗೇಂಡಾಮೃಗ, ಚಿರತೆ, ಜಿರಾಫೆ, ಜಿಂಕೆ, ನಾಯಿ, ಬೆಕ್ಕು, ಮೇಕೆ, ಮಂಗ, ಸಾರಂಗ, ಸಿಂಹ, ಹುಲಿ, ಹಂದಿ ಅಲ್ವಾ. ಸೊ ಇದನ್ನು ಮತ್ತೊಂದು ಸಲ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿರ್ತೀನಿ. ಭಾಳ ಈಸಿ ಇದೆ. ಆ ಅದರಲ್ಲಿ ಯಾವುದು ಲೆಟರ್ಸ್ ಇಲ್ಲ, ಆ ಬಂದಿದೆ, ಆದಲ್ಲಿ ಮತ್ತೆ ಟೂ ಲೆಟರ್ಸ್ ಇದ್ದಾವೆ, ಇಲ್ಲಿ ಆನು ಇದೆ, ಇಲ್ಲಿ ಆನು. ಸೊ ಆಡು ಬರಿಬೇಕಾ, ಆನೆ ಬರಿಬೇಕಾ ಅಂತ ನೋಡಿದಾಗ ಡ ಅನ್ನೋದು ನಮಗೆ ಫಸ್ಟು ನಾ ಅನ್ನೋ ಲೆಟರ್ಗಿಂತ ಮುಂಚೆ ಡ ಬರುತ್ತೆ. ಸೊ ಹಾಗಾಗ್ಬಿಟ್ಟು ನಾವು ಆಡುನ ಫಸ್ಟ್ ಬರಿತೀವಿ. ಸೊ ಯಾವ ರೀತಿಯಾಗಿ ಇಂಗ್ಲೀಷ್ ಡಿಕ್ಷ್ನರಿ ಇರುತ್ತೋ ಸೊ ಅದೇ ರೀತಿಯಾಗಿ ಇದಿದೆ. ನೆಕ್ಸ್ಟು ಬನ್ನಿ, ಇಲ್ಲಿ ಗುಂಪು ಒಂದು ಸಾಕು ಪ್ರಾಣಿ, ಇಲ್ಲಿ ನೋಡಿ ಗುಂಪಿಗೆ ಸೇರದ ಪದವನ್ನು ತೆಗಿರಿ ಎಂದಿದ್ದಾರೆ. ಹಸು, ಎಮ್ಮೆ, ಕರಡಿ, ಹಂದಿ, ಈ ಮೂರೂ ಸಾಕು ಪ್ರಾಣಿ. ಸೊ ಅದಕ್ಕೆ ಒಂದು ಏನು ಕಾಮನ್ ಫ್ಯಾಕ್ಟರ್ ಇದೆಯೋ ಅದನ್ನು ನಾನು ಇಲ್ಲಿ ಬರೆದಿದ್ದೀನಿ. ಇವೆಲ್ಲ ಸಾಕು ಪ್ರಾಣಿ, ಕರಡಿ ಅಲ್ಲ. ನೆಕ್ಸ್ಟ್ ನಾನು, ನೀನು, ಅವನು, ರಮ್ಯ. ಈ ನಾನು, ಅವನು, ನೀನು ಅನ್ನೋದು ಸರ್ವನಾಮಗಳು, ರಮ್ಯ ಅನ್ನೋದು ನಾಮಪದ ಆಗುತ್ತೆ. ನೆಕ್ಸ್ಟ್ ಬರೋಣ, ನೆಕ್ಸ್ಟ್ ಪುಲ್ಲಿಂಗ, ಇವರು ಯುವಕ, ಮುದುಕ, ಹುಡುಗ, ಆದರೆ ಯುವತಿ ಸ್ತ್ರೀಲಿಂಗ ಗುಂಪಿಗೆ ಬರುತ್ತೆ. ಹಾಗಾಗಿಬಿಟ್ಟು ಇವರು ಮೂರು ಜನ ಇಲ್ಲ, ಯುವತಿಯನ್ನು ತೆಗಿಬೇಕಾಗತ್ತೆ. ನೆಕ್ಸ್ಟು ಕತೆ, ಕವನ, ಕಾದಂಬರಿ, ಇವರೆಲ್ಲ ಸಾಹಿತ್ಯ ಪ್ರಕಾರಗಳು. ಪೆನ್ಸಿಲ್ ಅನ್ನೋದು ಒಂದು ವಸ್ತು, ಬರೆಯುವ ಒಂದು ಸಾಧನ. ನೆಕ್ಸ್ಟು ಈ ಕೆಳಗಡೆ ಒಂದು ಕಥೆಯನ್ನು ಕೊಟ್ಟಿದ್ದಾರೆ, ಜಾಗವನ್ನು ಬಿಟ್ಟಿದ್ದಾರೆ. ಸೊ ಮೀನಿಂಗ್ಫುಲ್ ವರ್ಡ್ಸಿಂದ ನಾವು ತುಂಬಬೇಕಾಗತ್ತೆ. ಒಂದು ಕಾಗೆ ಹಾರಿ ಬಂದು ಒಂದು ಮರದ ಮೇಲೆ, ಇಲ್ಲಿ ಹಿಂಟ್ ವರ್ಡ್ಸು ಇದೆ, ಸೊ ಅದನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಹಾರಿ ಬಂದು ಒಂದು ಮರದ ಮೇಲೆ ಕುಳಿತುಕೊಂಡು ಬಾಯಲ್ಲಿರುವ ರೊಟ್ಟಿ ತಿನ್ನತೊಡಗಿತು. ಮೋಸಗಾರ ನರಿ ರೊಟ್ಟಿಯನ್ನು ಕಂಡು ಆಸೆ ಪಟ್ಟು ತಿನ್ನಬೇಕೆಂದು ಮರದ ಕೊಂಬೆ ಕೆಳಗೆ ನಿಂತು ಕಾಗೆಯನ್ನು ಹೊಗಳಿತು. ಎಲೈ ಕಾಗೆ, ನೀನು ಚೆನ್ನಾಗಿ ಹಾಡುತ್ತೀಯೇ, ನಿನ್ನ ಧ್ವನಿ ತುಂಬ ಚಂದ, ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು. ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಕಾ 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 ಎಂದು ಹಾಡತೊಡಗಿತು. ಆಗ ಅದರ ಬಾಯಿಂದ ರೊಟ್ಟಿ ಕೆಳಗೆ ಬಿದ್ದಿತು. ಬಿದ್ದ ರೊಟ್ಟಿಯನ್ನು ನರಿ ಕಚ್ಚಿ ಓಡಿ ಹೋಯಿತು. ಇಲ್ಲಿ ಹಿಂಟ್ ವರ್ಡ್ಸ್ ಇದ್ದಾವೆ, ಅದನ್ನು ನಾವು ಕರೆಕ್ಟ್ ಜಾಗದಲ್ಲಿ ಬರೀಬೇಕಾಗತ್ತೆ. ಇದಿಷ್ಟು ಭಾಷಾಭ್ಯಾಸಕ್ಕೆ ಕುರಿತಂತಹ ಸಮಸ್ಯೆಗಳು. ಸೊ ಬನ್ನಿ ನೆಕ್ಸ್ಟು ಒಂದು ವೀಡಿಯೋದಲ್ಲಿ ನಾನು ನೆಕ್ಸ್ಟು ವ್ಯಾಕರಣದ ಒಂದು ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.